ಓಕೆ, ಇದು ಇದು ಕೂಡ ಒಂದು ರೀತಿ ಕೊರೋನಾ ಎಫೆಕ್ಟ್ ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿ ಕೊರೋನಾ ಮತ್ತು ಕಾಲರಾ ಭೀತಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೋಳಿ ಆಚರಣೆ ಬೇಡ ಅಂತ BBMP ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕಮಿಷನರ್ ಮತ್ತು ಮೇಯರ್ ಪರಸ್ಪರ ಹಣೆಗೆ ತಿಲಕವನ್ನು ಇಟ್ಕೊಂಡು ಇದು ಕೇವಲ ಒಂದು ರೀತಿ ಸಾಂಕೇತಿಕವಾಗಿ ಹೋಳಿಯನ್ನು ಆಚರಣೆ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಸಹಜವಾಗಿಯೇ ಇದರಿಂದಲೂ ಕೂಡ ಪರಸ್ಪರ ಒಬ್ಬರನ್ನ ಒಬ್ಬರು ಮುಟ್ಟಬೇಕಾಗುತ್ತೆ. ಬಣ್ಣ ಹಚ್ಚಬೇಕಾದ್ರೆ ವೈರಸ್ಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪರಸ್ಪರ ಹಣೆಗೆ ತಿಲಕ ಇಟ್ಕೊಂಡು ಮೇಯರ್ ಮತ್ತು ಕಮಿಷನರ್ ಈ ಬಾರಿಯ ಹೋಳಿ ಹಬ್ಬ ಇಷ್ಟೇ ಸಾಕು, ಇದಕ್ಕಿಂತ ಹೆಚ್ಚು ಯಾರೂ ಕೂಡ ಮಾಡೋದು ಬೇಡ ಅಂತ ಜನರಲ್ಲೂ ಕೂಡ ಅವೇರ್ನೆಸ್ ಮೂಡ್ ಇದೆ. ಜನರು ಕೂಡ ಏನು ತುಂಬ ಈ ಸರ್ತಿ ಹೋಳಿ ಆಚರಣೆ ಮಾಡಿಲ್ಲ, ಆದರೂ ಕೂಡ ಈ ರೀತಿ ಬೆಂಗಳೂರಿನ ಮೇಯರ್ ಮತ್ತು ಕಮಿಷನರ್ ಹಣೆಗೆ ತಿಲಕ ಇಟ್ಕೊಳ್ಳುವ ಮುಖಾಂತರ ಸಾಂಕೇತಿಕವಾಗಿ ಹೋಳಿ ಹಬ್ಬ ಆಚರಿಸಿ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಆಚರಿಸೋದು ಬೇಡ ಅಂತ BBMP ಅವರು ಅರಿವು ಮೂಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ.